ಸರ್ಕಾರ ಸ್ಥಾಪನೆ ಮಾಡಿದೆ. ಆದರೆ ಹಾಸನ ಜಿಲ್ಲೆಯಲ್ಲಿ ಅದು ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿ ಖರೀದಿ ಕೇಂದ್ರಗಳಲ್ಲಿ ರೈತರ ಹೆಸರಲ್ಲಿ ಮಾಡಿದ್ರು ಸಹ ಬೇರೆಯವರ ಹೆಸರಿನಲ್ಲಿ ಫ್ರೂಟ್ ಐಡಿಯನ್ನು ಕ್ರಿಯೇಟ್ ಮಾಡಿ ಸಂತೆಯಿಂದ ತಂದು ಆ ರಾಗಿಯನ್ನು ಅನುದಾನ ರಾಗಿ ಖರೀದಿ ಕೇಂದ್ರಕ್ಕೆ ಸಪ್ಲೈ ಮಾಡಿ ಆ ಹಣ ಅನುದಾನದ ಹಣ ಸಂತೆ ತಂದು ಮಾರಾಟ ಯಾರು ಮಾಡ್ತಾರೆ ಅವನ್ನು ಹಾಕೊಂಡು ಹೋಗುವಂತಹ ಒಂದು ವ್ಯವಸ್ಥಿತ ದಂಧೆ ನಡೀತಾ ಇದೆ. ಉದಾಹರಣೆ ಈ ದಾಖಲೆಯಲ್ಲಿ ಸರ್ವೆ ನಂಬರ್ 91 ವಂಗೆರೆ ಗ್ರಾಮದ ಸರ್ವೆ ನಂಬರು ಹನುಮಂತಮ್ಮ ಅನ್ನೋರ ಹೆಸರಲ್ಲಿ ಜಮೀನಿದೆ. ಆದರೆ ಈ ಜಮೀನಿನ ಫ್ರೂಟ್ ಐಡಿ ಎಲ್ಲ ಶಾಂತಿ ಗ್ರಾಮ ಕೃಷಿ ಸಹಾಯಕ ಕೃಷಿ ಅಧಿಕಾರಿ ಆದಂತ ಸವಿತಾ ರಂಗಸ್ವಾಮಿ ಅನ್ನೋರ ಹೆಸರಲ್ಲಿ ಫ್ರೂಟ್ ಐಡಿ ಕ್ರಿಯೇಟ್ ಮಾಡಿದ್ರು. ರಂಗಸ್ವಾಮಿ ಅದೇ ಸರ್ ಸರ್ವೆ ನಂಬರ್ 91 ವಂಗೆರೆ ಗ್ರಾಮ ಅದರ ಫ್ರೂಟ್ ಐಡಿಯನ್ನ ರಂಗಸ್ವಾಮಿ ಅವರ ಹೆಸರಲ್ಲಿ ಫ್ರೂಟ್ ಐಡಿಯನ್ನು ಕ್ರಿಯೇಟ್ ಮಾಡಿದ್ರು. ರಂಗಸ್ವಾಮಿ ಖರೀದಿ ರಾಗಿ ಖರೀದಿ ಕೇಂದ್ರಕ್ಕೆ ಬೇರೆ ಕಡೆಯಿಂದ ರಾಗಿ ತಂದು ಸಪ್ಲೈ ಮಾಡಿ ಅವರ ಬ್ಯಾಂಕ್ ಅಕೌಂಟ್ಗೆ ಹಣವನ್ನು ಅನುದಾನದ ಹಣವನ್ನು ಹೊಡಿತಕ್ಕಂತ ಒಬ್ಬ ವರ್ತಕ. ಇದೇ ರೀತಿ ಇಡೀ ರಾಜ್ಯಾದ್ಯಂತ ಎಲ್ಲ ಖರೀದಿ ಕೇಂದ್ರಗಳಲ್ಲಿ ರೈತರದ ಪ್ರಾಣಿಗಳನ್ನ ಆ ಗ್ರಾಮದ ಸರ್ವೆ ನಂಬರ್ ತಗೊಂಡು ರೂಟ್ ಐಡಿಯನ್ನ ಯಾರು ಒಬ್ಬ ಏಜೆನ್ಸಿ ಸಪ್ಲೈ ಮಾಡಬಹುದು ಅನ್ನೋ ಹೆಸರು ಕ್ರಿಯೇಟ್ ಮಾಡಿ ಅನುದಾನದ ಹಣವನ್ನು ರೈತರ ಸಿಗದಂಗೆ ಮಧ್ಯವರ್ತಿಗಳು ಹೊಡೆಯತಕ್ಕಂಥ ಒಂದು ದಂಧೆ ವ್ಯವಸ್ಥಿತವಾಗಿ ಇಡೀ ಜಿಲ್ಲೆಯಲ್ಲಿ ಅದು ಎಸ್ಪೆಷಲಿ ಹಾಸನ ತಾಲೂಕಿನಲ್ಲಿ ನಡೆಯುತ್ತೆ. ಇದನ್ನ ಯಾವ ಶಾಂತಿ ಗ್ರಾಮ ಹೋಬಳಿ ವಂಗೆರೆ ಗ್ರಾಮದ ಸರ್ವೆ ನಂಬರ್ 91 ಹನುಮಂತಮ್ಮ ಅನ್ನೋರ ಹೆಸರಲ್ಲಿ ಮಾಡಿದ್ರು ಸಹ ರಂಗಸ್ವಾಮಿ ಅನ್ನೋರ ಹೆಸರಲ್ಲಿ ಫ್ರೂಟ್ ಐಡಿ ಕ್ರಿಯೇಟ್ ಮಾಡಿ ಅವರ ಹೆಸರಿನಲ್ಲಿ ರಾಗಿಯನ್ನು ಮಾರಾಟ ಆಗ್ತದೆ. ಅವರನ್ನ ಆರ್ಟಿಐನಲ್ಲಿ ಅವರ ಸಮೃದ್ಧಿ ದೇವರಾಜ್ ಅವರು ಆರ್ಟಿಐನಲ್ಲಿ ಅರ್ಜಿ ಹಾಕಿ ಕೇಳಿದ್ರೆ ಅದು ಕಣ್ತಪ್ಪಿನಿಂದ ಆಗಿದೆ ಅಂತೇಳಿ ಅದನ್ನು ಡಿಲೀಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಡಿಲೀಟ್ ಮಾಡ್ಬೇಕಾದ್ರೆ ಯಾರು ಅರ್ಜಿದಾರರು ಸಂಬಂಧಪಟ್ಟ ಅರ್ಜಿ ಕೊಡಬೇಕು, ಅರ್ಜಿನೂ ಕೊಡಲಿಲ್ಲ, ಇವರೇ ಡಿಲೀಟ್ ಮಾಡ್ತಾರೆ.